Ready, all the best. ಎಲ್ರಿಗೂ ನಮಸ್ಕಾರ. ನಮ್ಮ ಟೈಗರ್ ಅವ್ರದ್ದು ಆ್ಯಕ್ಚುಲಿ ಟೈಗರ್ ಟಾಕೀಸ್ ಅಂತ ಬ್ಯಾನರ್ ಲಾಂಚ್ ಆಗ್ತಾ ಇದೆ. ಸೊ ಬ್ಯಾನರ್ಗೆ ಆಲ್ ದಿ ಬೆಸ್ಟ್. ಯಾಕೆ ಅಂತಂದರೆ ಒಬ್ಬರು ಕಲಾವಿದರ ಮಕ್ಕಳು ಆ್ಯಕ್ಟ್ ಮಾಡೋದು ಕಷ್ಟ, ಅದರಲ್ಲೊಂದು ಎಸ್ಟಾಬ್ಲಿಷ್ ಆಗೋದು ಇನ್ನೂ ಕಷ್ಟ, ಅದಾದಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋದಿದೆಯಲ್ಲ ಅದಿನ್ನೂ ಇನ್ನೂ ಕಷ್ಟ. ಏನಕ್ಕೆ ಅಂತಂದರೆ ಯೂಶ್ವಲಿ ನಮ್ಮಲ್ಲಿ ಈಗ ನಮ್ಮದೇ ತೊಗೊಂಡ್ರು ಕೂಡ ನಾವ್ಯಾರು ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ನಮ್ಮನೇಲಿ ಇಲ್ಲೇ ಇಲ್ಲ. ಸೊ ಹಂಗಂತೇಳಿ ತೆಗೆದಿಪ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಟೈಗರ್ ಆ್ಯಕ್ಚುಲಿ ಅವ್ರ ತಂದೆ ಇದ್ದು ಅವ್ರದ್ದೊಂದು ಪ್ರೊಡಕ್ಷನ್ ಹೌಸ್ ಇದ್ದು ಆಮೇಲೆ ಅವ್ರು ಬಂದು ಅವ್ರು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಇವತ್ತು ಲಂಕಾಸುರ ಅನ್ನೋ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಈ ಟೈಗರ್ ಟಾಕೀಸಲ್ಲಿ. ಸೊ ಎಂಟೈರ್ ಟೀಮ್ಗೆ, ಹಾಗೆಯೇ ಈ ಪ್ರೊಡಕ್ಷನ್ ಹೌಸ್ಗೆ, ಇನ್ನು ಎಷ್ಟೋ ಜನ ಕಲಾವಿದರಿಗೆ ಕೆಲಸ ಕೊಡಿ. ನೀವು ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರಿ, ನೀವು ಪ್ರೊಡ್ಯೂಸರ್ ಆಗಿರಿ, ಇದರಲ್ಲಿ ಬೇರೆ ಹೀರೋನ ಹಾಕ್ಕೊಳ್ಳಿ. ಸೊ ಆಗಲೇ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ಗೆ ತುಂಬ ವ್ಯಾಲ್ಯೂ ಟೈಗರ್. ಸೊ ಅದಕ್ಕೋಸ್ಕರ ಹೇಳ್ತೀನಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸೊ ಎಂಟೈರ್ ಟೀಮ್ಗೆ, ಈ ಒಂದು ಪ್ರೊಡಕ್ಷನ್ ಹೌಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಂಟೈರ್ ಕರ್ನಾಟಕ ಜನತೆ, ಹಾಗೆಯೇ ಹೊರಗಡೆ ಇರೋರೆಲ್ಲರೂ ಕೂಡ. ಎಷ್ಟು ಜನ ಆ್ಯಕ್ಚುಲಿ ಪ್ರಭಾಕರ್ ಸರ್ ಅವರ ಅಭಿಮಾನಿಗಳಿದ್ದಾರೋ, ನಮ್ಮ ಟೈಗರ್ ಅವರ ಅಭಿಮಾನಿಗಳಿದ್ದಾರೋ, ಸೊ ಎಲ್ಲರೂ ಇದನ್ನು ಹರಿಸಿ ಬೆಳೆಸಿ ಆಶೀರ್ವದಿಸಿ ಇನ್ನೂ ಮುಂದಕ್ಕೆ ತೊಗೊಂಡೋಗಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಟೈಗರ್ ಆಮೇಲೆ ನಿಶಾ ಅವ್ರದ್ದು ಆ್ಯಕ್ಚುಲಿ ಒಂದು ಒಳ್ಳೆ ಬೆಸ್ಟ್ ಕಪಲ್ ನಾನು ನೋಡ್ದಂಗೆ. ಯಾಕಂದರೆ ಟೈಗರ್ನ ಆ್ಯಕ್ಚುಲಿ ಒಂದು ಹಿಡ್ತಿಗೆ ಇಟ್ಕೊಂಡ್ರೆ ಅವ್ರೊಬ್ಬರಿಗೆ ಸಾಧ್ಯ ಇರೋದು, ಯಾಕಂದ್ರೆ ನಾವು ನೋಡ್ದಂಗೆ, ನಾವು ಕಂಡಂಗೆ, ನಾವು ರಾಬರ್ಟಲ್ಲಿ ನೋಡ್ದಂಗೆ. ಸೊ ಒಂಥರ ಜೋವೆಲ್ ಪರ್ಸನ್. ಆಮೇಲೆ ಒಂದೇನಂದರೆ ಸಿ ಆ್ಯಕ್ಚುಲಿ ನಿಶಾ ಅವ್ರದ್ದು ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ರಾಬರ್ಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಟೈಗರ್ ಸ್ವಲ್ಪ ಕಟ್ಟಿಂಗಲ್ಲಿ ಇದ್ದಾರೆ ಆ್ಯಕ್ಚುಲಿ, ಸ್ವಲ್ಪ ಎಲ್ಲ ಬಾಡಿ ಗಿಡಿ ಎಲ್ಲ ಮಾಡಿಕೊಂಡು ಮೀಲ್ ತರೋರು. ಆ ಮೀಲ್ ನೋಡೋ ಅಂತಿದ್ದೆ ಅಲ್ಲ ಅಮ್ಮ ಪಾಪ, ಆ್ಯಕ್ಚುಲಿ ಊಲಿಗೆ ಹೋಗ್ಬಿಟ್ಟು ಸೊಪ್ಪಾಗ್ತಿದ್ದಲ್ಲ ನಿಂಗೆ, ತಲೆ ಆಯ್ತಾ ನಿನಗೆ ಅಂತೇಳಿ. ಸೊ ವೆರಿ ಗುಡ್ ಹೌಸ್ ವೈಫ್ ಆ್ಯಕ್ಚುಲಿ ಬಂದು ಈಗ ಆ್ಯಕ್ಚುಲಿ ಪ್ರೊಡಕ್ಷನ್ ಅವರು ಹ್ಯಾಂಡಲ್ ಮಾಡ್ತಾಯಿದ್ರೆ. ಸೊ ಆಲ್ ದಿ ಬೆಸ್ಟ್, ಇಬ್ಬರು ಹಿಂಗೆ ಇರಲಿ, ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ. ಆಮೇಲೆ ಇವ್ರಿಗೆ ಇನ್ನೊಂದು ಮರಿ ಟೈಗರ್ ಒಂದು ಬೇಗ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಆ್ಯಕ್ಚುಲಿ ನಾವು ತುಂಬ ಚಿಕ್ಕವ್ರು, ಆ್ಯಕ್ಚುಲಿ ನಮ್ಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಅವರು ಒಂದು ಇದೇನಂತಂದರೆ ಸಿ ನಮ್ಮನೇಲಿ ನಮ್ಮ ತಂದೆ ನಾವು 3 ಜನ ಮಕ್ಕಳು, ಅವ್ರ ಮನೇಲಿ ಅವ್ರ ತಂದೆ ಅವ್ರು 3 ಜನ ಮಕ್ಕಳು. ಬಟ್ ಒಂದು ಪ್ಲಸ್ ಏನಂತಂದರೆ ಇವ್ರ ಮನೇಲಿ ಇವರೊಬ್ಬರೇ ಗಂಡು ಮಗ, ನಮ್ಮ ಮನೇಲಿ ನಾವು ಇಬ್ಬರು ಗಂಡು ಮಕ್ಕಳು ಇದ್ವಿ, ಇವ್ರಿಗೆ ಇಬ್ಬರು ಹಾಕೊಂಡಿರಿದ್ರು ಅಷ್ಟೇ ಆ್ಯಕ್ಚುಲಿ, ಅಷ್ಟೇ ವ್ಯತ್ಯಾಸ ಇದ್ದಿದ್ದು. ಸೊ ಎಲ್ಲೇ ಅವ್ರು ಮೈಸೂರಲ್ಲಿ ಶೂಟಿಂಗ್ ಮಾಡಿದಾಗ ರಾತ್ರಿ ನಾವೆಲ್ಲ ಮನಗಿದ್ರು ಕೂಡ ಬಂದು ಮುದ್ದಾಡ್ಬಿಟ್ಟು ಹೋಗ್ತಿದ್ರು ಅಂತ ನಮ್ಮ ಅಮ್ಮ ಹೇಳ್ತಿದ್ದು, ನಾವು ಕೇಳ್ತಾ ಇದ್ವಿ. ಬಟ್ ಆ್ಯಕ್ಚುಲಿ ಪ್ರಭಾಕರ್ ಸರ್ನ ನಾನು ನೋಡಿದ್ದು ಯಾವಾಗ ಅಂತಂದರೆ ನಮ್ಮ ತಂದೆ ತೀರ್ಕೊಂಡಿದ್ದಿನ, ಅವ್ರು ಇಲ್ಲಿಂದ ಅಲ್ಲಿಗೆ ಬಂದಿದ್ರು. ಅಂದರೆ ಎಲ್ಲರೂ ಬಂದರು, ಎಲ್ಲರೂ ಹೋದ್ರು ನಾವು ನೋಡ್ದಂಗೆ. ಬಟ್ ತುಂಬ ಹೊತ್ತು ನಿಂತು ಅಲ್ಲ ಆ್ಯಕ್ಚುಲಿ ಅವ್ರು ಬಾಸ್ ಬಾಸ್ ಹೇಳಿದ್ದು ನನಗೆ ಇವತ್ತಿಗೂ ಕಿವಿಲಿ ಗುಮ್ ಅಂತಿದೆ ಅದು. ಯಾಕಂದರೆ ನಾವು ಎತ್ಕೊಂಡೋಗಿ ನಾವೆಲ್ಲ ನಮ್ಮದೆಲ್ಲ ಕಾರ್ಯ ಮುಗಿಯೋ ತನಕ ನಿಂತು ಆಮೇಲೆ ಹೊರಟಂಥ ವ್ಯಕ್ತಿ ನಾನು ನೋಡ್ದಂಗೆ. ಸೊ ಅಂಥ ಒಂದು ಬಾಂಧವ್ಯ ಅವರಿಬ್ಬರಲ್ಲಿ ಇದ್ದಿದ್ದು. ನಾನು ಯಾವಾಗ ನಾನು ಟೈಗರ್ ನೋಡಿದಾಗ ಇಲ್ಲೂ ಆ್ಯಕ್ಚುಲಿ ಅವ್ರನ್ನೆಲ್ಲೂ ನಾನು ಆ್ಯಕ್ಚುಲಿ ವಿನೋದ್ ಅಂತ ಎಲ್ಲೂ ನಾನು ಕರೆಯೋದು ಇಲ್ಲ, ಮಾಡೋದು ನಾನು ಟೈಗರ್ ಅಂತಲೇ ಕರೆಯೋದು. ಯಾಕಂದರೆ ಆ ಟೈಗರ್ ಆ್ಯಕ್ಚುಲಿ ಹಚ್ಚಿಳಿಸ್ಕೊಂಡು ಬಂದಿರೋ ಅವ್ರೊಬ್ಬರೇ. ಸಿ ನೀವು ಅಬ್ಸರ್ವ್ ಮಾಡಿರಿ ಅವ್ರು ನಾನು ಅಗ್ದಾಗೆಲ್ಲ ಆ್ಯಕ್ಚುಲಿ ಪ್ರಭಾಕರ್ ಅವ್ರ ಕೆಳಗಡೆ ಆ್ಯಕ್ಚುಲಿ ಅಲ್ಲಲ್ಲಿ ಗ್ಯಾಪ್ ಇದೆ, ಹಂಗೆ ನಮ್ಮ ಟೈಗರ್ಗೂ ಇದೆ ನೋಡಿರಿ, ಎಷ್ಟು ಚೆನ್ನಾಗಿ ಹಚ್ಚಾಕಿದ್ದಾರೆ ಅಂತಂದ್ಬಿಟ್ಟು ಪ್ರಿಂಟಿಂಗ್ ಪ್ರೆಸ್ ಹಿಂಗೆ ಹಾಕ್ಬೇಕು ಅಂತ. ಸೊ ಆ ಥರ ಸೊ ಲೈಕ್ ದಟ್. ಆಮೇಲೆ ಒಂದೇನಂದರೆ ಸಿ ಬ್ರದರ್ ಫ್ರಮ್ ಅನದಮ್ ಅದ್ರ ಅಷ್ಟೇ ನಾವು ಹೇಳೋಕ್ಕಾಗ ಸಾಧ್ಯ. ಸೊ ನಮ್ಮಲ್ಲಿ ನಮ್ಮ ಚಿತ್ರರಂಗದಲ್ಲಿ ಏನಾಗುತ್ತೆ, ನಾವು ಯಾವುದು ಒಂದು ಇದ್ರಲ್ಲಿ ನಾವು ಹುಟ್ಟಿದಲ್ಲ, ನಾವು ಎಲ್ಲ ಹುಟ್ಟರು ಚಿತ್ರರಂಗದಲ್ಲೇ. ಯಾಕಂದ್ರೆ ಎಲ್ಲ ಇಡ್ಲಿ ವಡೆಯಿಂದಲೇ ನಾವು ಬಂದವರು. ಅದು ತುಂಬ ಸೂಕ್ಷ್ಮ ಹೇಳಿದ್ರೆ ತುಂಬ ಚೆನ್ನಾಗಿರಲ್ಲ ಅದು, ಬಟ್ ಇಡ್ಲಿ ವಡೆ ಅಂದರೆ ಸುಮಾರು ಜನಕ್ಕೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಮ ತಂದೆ ಇಡ್ಲಿ ವಡೆ ತಿಂದೆ ನಮ್ಮನ್ನೆಲ್ಲ ಹುಟ್ಟಿಸಿದ್ರು, ಅವ್ರ ತಂದೆ ಇಡ್ಲಿ ವಡೆ ತಿಂದೆ ಅವ್ರನ್ನ ಹುಟ್ಟಿಸಿರೋದು. ಸೊ ಇದೊಂದು ಕಾಮನ್ ಪಾಯಿಂಟ್ ಸಾಕು ಅಷ್ಟೇ ಹೇಳೋಕ್ಕೆ. ವಾಟ್ ಟೈಗರ್? ಇಲ್ಲ ಇಲ್ಲ, ಮೊದಲು ಭೇಟಿ ಅಂದರೆ ನಾವು ಸುಮಾರು ಸಲ ಆಗಿದೆ, ಬಟ್ ತುಂಬ ಫ್ರೀಕ್ವೆಂಟಾಗಿ ಒಂದ್ಸಲಿ ಸಿಕ್ಕಿದ್ದಂತಂದಾಗ ದಿಲ್ಲಲ್ಲ ಒಂದು ಸಿನಿಮಾಗೆ ಅವಾಗ ಗೆಸ್ಟ್ ಅಪಿಯರೆನ್ಸ್. ಅದೇ ಫಸ್ಟ್ ಟೈಮ್ ನಾನೊಬ್ಬ ಗೆಸ್ಟ್ ಅಪಿಯರೆನ್ಸ್ ಅಂತ ನಾನು ಮಾಡಿದ್ದು ಒಂದು ಸಿನಿಮಾಗೆ ಅಂತಂದರೆ ಟೈಗರ್ ಸಿನಿಮಾಗೆನೆ, ದಿಲ್ ಅಂತೇಳಿ. ಇವ್ರದ್ದಂತ ನಾನು ಅನ್ಕೊಂಡು ಮೆರೂನ್ ಕಲರ್ ಒಂದು ಶರ್ಟ್ ಬ್ಲ್ಯಾಕ್ ಪ್ಯಾಂಟು, ನಂತರ ಎಲ್ಲೋ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್, ಐ ಥಿಂಕ್ ಸೊ ರೈಟ್ ಅವ್ರ. ಹಾಂ, ಸೊ ಅದು ಆ ಒಡನಾಟ ಹಂಗೆ ಬೆಳ್ಕೊಂಡೋಯ್ತು ಅಷ್ಟು. ನಾವು ಆ್ಯಕ್ಚುಲಿ ಎಲ್ಲೂ ಅದನ್ನು ಕಟ್ ಆಫ್ ಮಾಡಲಿಲ್ಲ. ಬಟ್ ಟೈಗರ್ ಒಂದೊಂದ್ಸಲಿ ಆ್ಯಕ್ಚುಲಿ ಅದನ್ನೇ ಹೇಳ್ತೀನಿ, ಇವ್ರೊಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಇದ್ದಂಗೆ, ಆಫ್ಲೈನಲ್ಲಿ ಇರ್ತಾರೆ ಆನ್ಲೈನಲ್ಲಿ ಇರ್ತಾರೆ. ಸೊ ಅದನ್ನ ಸ್ವಲ್ಪ ಕಷ್ಟ ನಮ್ಗೆ ಹಿಡ್ಕೊಳ್ಳೋದು. ಬಟ್ ಇಲ್ಲ, ಈಗ ಸಿಗ್ತಾರೆ ಆ್ಯಕ್ಚುಲಿ. ನವಗ್ರಹ ಮಾಡಿದ್ರಿ, ನವಗ್ರಹ ಅಲ್ಲಿ ಫಸ್ಟ್ ನಿಮ್ಮ ಪ್ರೊಡಕ್ಷನ್ನು ನಿಮ್ಮ ಬ್ಯಾನರಲ್ಲಿ ನನಗೆ ಕೆಲಸ ಕೊಟ್ಟು, ನನಗೆ ಊಟ ಕೊಟ್ಟು. ನೀವು ನಾವು ಯಾರಿಗೂ ಕೆಲಸ ಕೊಟ್ಟಿಲ್ಲ ಸ್ವಾಮಿ, ಆ ಸಿನಿಮಾ ಕರ್ಕೊಬಂತು ಅವ್ರ ಸಿನಿಮಾ. ಸೊ ಆ್ಯಕ್ಚುಲಿ ಒಂದು ಹೇಳ್ತೀನಿ, ಆ್ಯಕ್ಚುಲಿ ಎಲ್ರಿಗೂ ನಾವು ಸಿನಿಮಾ ನಾವು ಅನ್ಕೊಳ್ತೀವಿ ನಾವು ಒಂದು ಪ್ಲ್ಯಾನ್ ಮಾಡ್ತೀವಿ, ಈ ಪ್ಲ್ಯಾನಲ್ಲಿ ಈ ಸಿನಿಮಾ ನಡೆಯುತ್ತೆ. ನೆವರ್. ಸಿನಿಮಾ ಅದೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ, ಆ ಪ್ಲ್ಯಾನಲ್ಲಿ ನಾವು ಹೋಗ್ತೀವಿ ಹೊರತು ನಾವು ಪ್ಲ್ಯಾನ್ ಮಾಡಿ ಆ ಸಿನಿಮಾ ಮಾಡ್ತೀವಿ. ನೋ, ನೆವರ್ ಇಟ್ ಹ್ಯಾಪನ್ಸ್. ಸೊ ಅದೊಂದು. ಬಟ್ ಈ ಒಂದು ಪ್ರೊಡಕ್ಷನ್ ಅವ್ರು ಚೆನ್ನಾಗಿ ನಡೀಲಿ,
ಇದೇ ಥರ ಎಲ್ಲ ವಿಲನ್ಗಳ ಮಕ್ಕಳು ನೀವು ಹಾಕೊಂಡು ನೀವೊಂದು ಸಿನಿಮಾ ಮಾಡಿ ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತೀವಿ. ಡನ್, ಆಲ್ ದಿ ಬೆಸ್ಟ್ ಟೈಗರ್. ಅವಕಾಶ ಸಿಗಲಿ ನನಗೆ, ನಿಮ್ಮ ಆಶೀರ್ವಾದ. ಅಯ್ಯೋ ಅಯ್ಯೋ, ಎಲ್ಲ ಅವ್ರದ್ದು ನಮ್ದಲ್ಲ. ಇಲ್ಲ, ಲಂಕಾಸ್ವರ ಆ್ಯಕ್ಚುಲಿ ಇದು ಏನೋ ಒಂದು ಸ್ವಲ್ಪ ಪೋರ್ಷನ್ಸ್ಗಳು ಅವರು ಶೂಟ್ ಮಾಡಿದ್ದೇ ತೋರಿಸಿದ್ರು ವಿಭಿನ್ನವಾಗಿ, ಯಾಕಂದ್ರೆ ನಾನು ಹೇಳ್ಬಿಟ್ರೆ ತಪ್ಪಾಗುತ್ತೆ ಈಗ. ಯಾಕಂದರೆ ಶುಡ್ ಬಿ ಒಂದು ಸರ್ಪ್ರೈಸ್ ಎಲ್ರಿಗೂ. ಯಾಕಂದ್ರೆ ಅವ್ರ ಗೆಟಪಿಂದ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆಮೇಲೆ ಒಂದು ಮ್ಯಾನರಿಸಮ್ ಇರ್ಬೋದು, ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿವರೆಗೂ ನೀವೇನು ನೋಡಿದಿರೋ ವಿನೋದ್ ಅವ್ರನ್ನ, ಇಟ್ ವಿಲ್ ಬಿ ಸಮಥಿಂಗ್ ಅದರ್, ಒಂದು ಬೇರೆ ಥರ ಅಂತ ಹೇಳ್ಬೋದು. ನಮಗೆ ಶೂಟಿಂಗ್ ಸ್ಪಾಟ್ಗೂ ಬಂದರು, ಒಳ್ಳೆ ಬಿರಿಯಾನಿ ಹಾಕಿದ್ರು ಅವತ್ತು ನಮಗೆಲ್ಲ. ಏಯ್, ಹೇಳ್ಬೇಕು, ಬಂದು ಬಿರಿಯಾನಿ ತಿನ್ಕೊಂಡೋಗಿದ್ದೀವಿ ಅವತ್ತು. ಎಷ್ಟೋ ಜನ ಅಂದರೆ ಎಲ್ಲ ಆ್ಯಕ್ಚುಲಿ ಬಿರಿಯಾನಿನೇ ಅಲ್ಲ, ಇನ್ನು ಬೇರೆ ಟ್ರೀಟ್ ಎಲ್ಲ ಇತ್ತು ಆ್ಯಕ್ಚುಲಿ. ಸುಮಾರು ನಾನು, ಅಭಿ, ಯಶಸ್ಸು, ನಮ್ಮ ಧರ್ಮ ಎಲ್ಲ ನಾವು ಸುಮಾರು ಜನ ಆ್ಯಕ್ಚುಲಿ. ಬಟ್ ಆ ಥರ, ಸೊ ಆ ಥರ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ತಾಯಿದ್ರೆ, ಸೊ ರಿಚ್, ವೆರಿ ಗುಡ್ ಆ್ಯಂಡ್ ಗ್ರ್ಯಾಂಡ್ಯೂರ್ ಪ್ರೊಡಕ್ಷನ್ ಅಂತ ನಾನು ಹೇಳ್ಬೋದು.